ಚಿಕ್ಕೋಡಿ ತಾಲೂಕಿನ ಮಾಂದ್ರಿ ಗ್ರಾಮದಲ್ಲಿ ಕರ್ನಾಟಕ ನೀರಾವರಿ ಇಲಾಖೆ ವತಿಯಿಂದ ಕೃಷ್ಣಾ ನದಿ ಮೇಲೆ ಘಾಟ್ ನಿರ್ಮಾಣ ಕಾಮಗಾರಿಗೆ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕವಟಗಿಮಠ ಚಾಲನೆ ನೀಡಿದರು. ಚಿಕ್ಕೋಡಿ ತಾಲೂಕಿನ ಮಾಂದ್ರಿ ಗ್ರಾಮದಲ್ಲಿ ಕರ್ನಾಟಕ ನೀರಾವರಿ ಇಲಾಖೆಯ ವತಿಯಿಂದ ಕೃಷ್ಣಾ ನದಿಯ ಮೇಲೆ ಘಾಟ್ ನಿರ್ಮಾಣ ಕಾಮಗಾರಿಗೆ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕವಟಗಿಮಠ ಚಾಲನೆ ನೀಡಿದರು. ಅಧಿಕಾರಕ್ಕೆ ಬಂದು ಒಂದೇ ದಿನದಲ್ಲಿ ರೈತರ ಸಾಲ ಮನ್ನಾ ಮಾಡುತ್ತೇನೆ ಎಂದು ಹೇಳಿದ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಇನ್ನೂವರೆಗೂ ಸಾಲ ಮನ್ನಾ ಮಾಡಿಲ್ಲ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ ಒಂದು ತಿಂಗಳ ಒಳಗಾಗಿ ರೈತರ ಖಾತೆಗೆ ತಲಾ 6,000 ರೂಪಾಯಿದಂತೆ 1 ಕೋಟಿ ರೈತರಿಗೆ ಸಹಾಯಧನ ನೀಡಿದ್ದಾರೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕ ಮಹಾಂತೇಶ್ ಕವಟಗಿಮಠ ಹೇಳಿದರು. ತಾಲೂಕಿನ ಮಾಂದ್ರಿ ಗ್ರಾಮದಲ್ಲಿ ಕರ್ನಾಟಕ ನೀರಾವರಿ ಇಲಾಖೆಯ ವತಿಯಿಂದ ಸುಮಾರು 40 ಲಕ್ಷ ರೂಪಾಯಿ ವೆಚ್ಚದ ಕೃಷ್ಣಾ ನದಿಯ ಮೇಲೆ ಘಾಟ್ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ದೇಶದ ಅನ್ನದಾತ ಸ್ವಾವಲಂಬಿ ಜೀವನ ಬದುಕುವುದರ ಜೊತೆಗೆ ಆತನ ಕೃಷಿ ಚಟುವಟಿಕೆಯ ಸಹಾಯಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜಾರಿಗೆ ತಂದಿರುವ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ ನಿಧಿ ಮಹತ್ವದ್ದಾಗಿದ್ದು ಇದರ ಸದುಪಯೋಗ ಪಡೆದುಕೊಂಡು ರೈತರು ತಮ್ಮ ಕೃಷಿ ಚಟುವಟಿಕೆಗಳನ್ನು ಬಲಿಷ್ಠಗೊಳಿಸಬೇಕು ಎಂದರು. ಜಿಲ್ಲೆಯ 2 ಕ್ಷೇತ್ರದಲ್ಲಿ ಕಮಲ ಅರಳುತ್ತದೆ. ಈ ಲೋಕಸಭೆ ಚುನಾವಣೆಯಲ್ಲಿ ಬೆಳಗಾವಿ ಲೋಕಸಭೆ ಕ್ಷೇತ್ರವನ್ನು ಉಳಿಸಿಕೊಂಡು ಚಿಕ್ಕೋಡಿ ಲೋಕಸಭೆ ಕ್ಷೇತ್ರವನ್ನು ಬಿಜೆಪಿ ಕಿತ್ತುಕೊಳ್ಳಲಿದೆ. ಚಿಕ್ಕೋಡಿಯಲ್ಲಿ ಆಕಾಂಕ್ಷಿ ಎಷ್ಟೇ ಜನ ಇದ್ದರೂ ಸಹ ಪಕ್ಷದ ಮುಖಂಡರು ಗೆಲ್ಲುವ ಅಭ್ಯರ್ಥಿಗೆ ಟಿಕೆಟ್ ನೀಡುತ್ತಾರೆ. ಕ್ಷೇತ್ರದ ಅಭ್ಯರ್ಥಿ ಮೋದಿ ಎಂದು ಭಾವಿಸಿ ಬಿಜೆಪಿ ಬೆಂಬಲಿಸಬೇಕು ಎಂದು ಮಹಾಂತೇಶ್ ಕವಟಗಿಮಠ ಹೇಳಿದರು. ಘಾಟ್ ನಿರ್ಮಾಣ ಮಾಡಲು 40 ಲಕ್ಷ ರೂಪಾಯಿ, ಅಂಕಲಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರ ರಸ್ತೆ ಸುಧಾರಣೆಗಾಗಿ 40 ಲಕ್ಷ ರೂಪಾಯಿ, ರಾಯಬಾಗ್ ತಾಲೂಕಿನ ಸೌದತ್ತಿ ಗ್ರಾಮದಲ್ಲಿ ಆರ್ಐಡಿಎಫ್ ನಬಾರ್ಡ್ ಯೋಜನೆಯಡಿಯಲ್ಲಿ 85 ಲಕ್ಷ ರೂಪಾಯಿ ಯೋಜನೆಗಳಿಗೆ ಇವತ್ತು ಚಾಲನೆ ಕೊಡಲಾಗಿದೆ. ಈ ಎಲ್ಲ ಕಾಮಗಾರಿಗಳನ್ನು ಆದಷ್ಟು ಬೇಗ ಸಾರ್ವಜನಿಕರಿಗೆ ಅರ್ಪಣೆ ಮಾಡಲಿದ್ದು ಒಳ್ಳೆಯ ಕಾಮಗಾರಿಗಳನ್ನು ಸಾರ್ವಜನಿಕರಿಗೆ ಉಪಯೋಗ ಆಗೋ ದೃಷ್ಟಿಯಿಂದ ಈ ಘಾಟ್ ನಿರ್ಮಾಣ ಮಾಡಿರುವುದು ಮಾಂದ್ರಿ ಗ್ರಾಮದ ಎಲ್ಲ ಜನಾಂಗದ ಜನರಿಗೆ ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ, ನದಿ ನೀರನ್ನು ಕುಡಿಯುವ ನೀರು ದನಕರುಗಳಿಗೆ ಬಳಕೆ ಮಾಡಲು, ಸಾರ್ವಜನಿಕರಿಗೆ ಉಪಯೋಗ ಮಾಡಲು ಈ ಘಾಟ್ ನಿರ್ಮಾಣ ಮಾಡಲಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗಾಗಿ ಅಂಕಲಿ ಗ್ರಾಮದಲ್ಲಿ ನವಗ್ರಾಮದಲ್ಲಿ 40 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗಿದೆ. ರಾಯಬಾಗ್ ತಾಲೂಕಿನ ಸೌದತ್ತಿ ಗ್ರಾಮದಲ್ಲಿ ಆರ್ಐಡಿಎಫ್ ನಬಾರ್ಡ್ ಯೋಜನೆಯಲ್ಲಿ 85 ಲಕ್ಷ ರೂಪಾಯಿ ರಸ್ತೆ ಕಾಮಗಾರಿಗಳಿಗೆ ಆ ಭಾಗದ ಜನಪ್ರಿಯ ಶಾಸಕರಾದ ದುರ್ಯೋಧನ ಅಯ್ಯೋಳಿಯವರ ನೇತೃತ್ವದಲ್ಲಿ ಆ ಕಾಮಗಾರಿಗೆ ಸಹಿತ ಇವತ್ತು ಚಾಲನೆಯನ್ನು ಕೊಡಲಾಗಿದೆ. ಈ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳು ಆದಷ್ಟು ಬೇಗ ಸಾರ್ವಜನಿಕರಿಗೆ ಉಪಯೋಗವಾಗಲಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ, ಮಾಧ್ಯಮದ ಸ್ನೇಹಿತರ ಮುಖಾಂತರ ವಿಶೇಷ ಯೋಜನೆ, ಭಾರತದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಕಿಸಾನ್ ಸಮ್ಮಾನ ಯೋಜನೆ ನಿನ್ನೆಯಿಂದ ಭಾರತ ಸರ್ಕಾರ ಘೋಷಣೆ ಮಾಡಿದೆ. ಭಾರತ ದೇಶದ ಸಣ್ಣ ಮತ್ತು ಅತಿ ಸಣ್ಣ ರೈತರ ಜೀವನಕ್ಕೆ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಸಲುವಾಗಿ ಕೇಂದ್ರ ಸರ್ಕಾರ ರೂಪಿಸಿರುವ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿ ಯೋಜನೆ ಪಿಎಂ ಕಿಸಾನ್, ಪ್ರಧಾನಿ ನರೇಂದ್ರ ಮೋದಿ ಅವರು ಭಾನುವಾರ ನಿನ್ನೆ ದಿನ ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ರೈತ ಮುಂದಿನ ಮಳೆಗಾಲ ಪ್ರಾರಂಭ ಆಗೋಕ್ಕಿಂತ ಮುಂಚೆ ತನ್ನ ಜಮೀನನ್ನು ಮುಂದಿನ ಬೆಳೆಗೆ ತಯಾರಿ ಮಾಡಿಕೊಳ್ಳಕ್ಕಾಗಿ ವಿಶೇಷವಾಗಿ 6,000 ರೂಪಾಯಿ ಸಹಾಯಧನವನ್ನು ನೇರವಾಗಿ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ರೈತನ ಖಾತೆಗಳಿಗೆ ಸರ್ಕಾರದ ಹಣ ನೇರವಾಗಿ ಅವನ ಖಾತೆಗೆ ಜಮಾ ಆಗ್ತಕ್ಕಂಥ ಯೋಜನೆ ಕಿಸಾನ್ ಸಮ್ಮಾನ್ ಯೋಜನೆ. ಇದರಿಂದ ಬಡ ರೈತನಿಗೆ ತನ್ನ ಮುಂದಿನ ಯೋಜನೆಗಳಿಗೆ ಬಿತ್ತಿಗೆ ಕಾರ್ಯಕ್ರಮ ಇರಬಹುದು, ನೆಲವನ್ನು ಹಸನು ಮಾಡತಕ್ಕಂಥ ಕಾರ್ಯಕ್ರಮ ಇರಬಹುದು, ಅದಕ್ಕೆ ಸುಮಾರು 5 ಎಕರೆ ಹೊಂದಿರತಕ್ಕಂಥ ಪ್ರತಿ ರೈತ ಕುಟುಂಬಕ್ಕೆ 6,000 ರೂಪಾಯಿ ಸಹಾಯಧನವನ್ನು ಕೊಡಲಿಕ್ಕೆ ಇವತ್ತು ಸರ್ಕಾರ ನಿನ್ನೆ ಚಾಲನೆಯನ್ನು ಕೊಟ್ಟಿದೆ. ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಇಡೀ ರಾಜ್ಯದ ಜನತೆಗೆ, ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ರೈತರಿಗೆ ವಿನಂತಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಕೂಡಲೇ ರೈತ ಸಂಪರ್ಕ ಕೇಂದ್ರ, ಅಟಲ್ ಜಿ ಜನಸ್ನೇಹಿ ಕೇಂದ್ರಗಳಿಗೆ ಪಂಚಾಯಿತಿ ಮಟ್ಟದ ರೈತರ ಪಟ್ಟಿಯನ್ನು ಸಿದ್ಧ ಮಾಡ್ತಾ ಇದ್ದಾರೆ. ರೈತ ಸಂಪರ್ಕ ಕೇಂದ್ರಗಳನ್ನು ರೈತರು ಸಂಪರ್ಕಿಸಬೇಕಾಗಿ ಈ ಮುಖಾಂತರ ಕೋರ್ತಾ. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಬನ್ ಭಿಲವಡೆ, ಶಿಕಂದರ್ ತಾಂಬೋಳಿ, ತಮ್ಮನ್ನಿ ಕೋರೆ, ಮಾಂದ್ರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಅಣ್ಣಾಸಾಹೇಬ್ ಯಾದವ್, ರಾಜಗೌಡ ಪಾಟೀಲ್, ಮೋಹನ್ ಲೋಕ್ರೆ, ಶ್ರೀಧರ್ ಭೋಜ್ಕರ್, ಪರಶುರಾಮ್ ಪವಾರ್, ಅಮರ್ ಯಾದವ್,
ನೇಮಿನಾಥ್ ವಸವಾಡೆ, ಅಣ್ಣಸಾಹೇಬ್ ಸಂಕೇಶ್ವರಿ, ದಾದಾಸೋ ಭೋಜ್ಕರ್, ಮಂಗೇಶ್ ಕುಲಕರ್ಣಿ, ಇಂಗ್ಲಿಯ ಗುಂಡ ಅಲಾಸೆ, ಅಶೋಕ್ ಪಾಟೋಳೆ, ದಸ್ತಗೀರ್ ಮತ್ತೆಬಾಯ್, ದಸ್ತಗೀರ್ ಮತ್ತೆಬಾಯ್, ಬಂಡೂ ತರಾಳ್, ಆದಪ್ಪ ಚೌಗ್ಲೆ, ಶೀತಲ್ ಯಾದವ್, ಅಕ್ರಮ್ ಅರ್ಕಾಟೆ ಉಪಸ್ಥಿತರಿದ್ದರು.